ಮೊದಲು ಕಾಲದಲ್ಲಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಗಳು ಹೇಗಿತ್ತು ಅನ್ನೋದು ಅನಲೈಸ್ ಮಾಡಿ. ಯಾರಾದ್ರೂ ಹೇಳ್ತೀರಾ ಹೆಂಗಿರ್ತಿತ್ತು? ಜನರಲ್ ಆಗಿ ಕನ್ನಡದ ಮೇಲೆ ಇರೋದು ಕರೆಕ್ಟ್ ಅಲ್ವಾ? ಇಲ್ಲ ಯಾವ್ದೋ ಹಬ್ಬದ ಮೇಲೆ ಇರೋದು, ಯಾವ್ದ್ರ ಮೇಲೆ? ನಿಮ್ ಇಂಟ್ರೊಡಕ್ಷನ್ ಸಾಂಗ್ಸ್ ಅಂದ್ರೆ ಹಂಗಿರೋದು, ಬರ್ತಾ ಬರ್ತಾ ಈ ಟ್ರಾನ್ಸ್ಫರ್ ಇರೋದು ಪರ್ಸನಲ್ ಯಾವ್ದು ಕ್ಯಾರೆಕ್ಟರ್ ಇದ್ದಿದೆ ಅದನ್ನೇ ಬರೆಯಕ್ ಶುರು ಮಾಡುದು. ಅವ್ರ ಕ್ಯಾರೆಕ್ಟರ್ ಸಿನಿಮಾದಲ್ಲಿನ ಕ್ಯಾರೆಕ್ಟರ್ ಅಲ್ಲ, ರಿಯಲ್ ಕ್ಯಾರೆಕ್ಟರ್ ನ ಸಿಂಕ್ ಮಾಡೋ ತರ ಬರೆಯಕ್ ಶುರು ಮಾಡಿದ್ರೆ ಅದು ಇಂಟ್ರೊಡಕ್ಷನ್. ಅದೊಂದು ಚೇಂಜ್ ಓವರ್ಗಳು ಈ ತರ. ಅದಕ್ಕೆ ಹೇಳಿದ್ರೆ ಅನಲೈಸ್ ಮಾಡಿ ಹಳೆ ಕಾಲದಲ್ಲಿ ಯಾವ ಯಾವ ಸಿನಿಮಾದಲ್ಲಿ ಯಾವ ಯಾವ ಸಾಂಗ್ ಗಳಿತ್ತು, ಇಂಟ್ರೊಡಕ್ಷನ್ ಸಾಂಗ್ ಹೆಂಗ್ ಹೆಂಗ್ ಇರ್ತಿತ್ತು, ಇವಾಗ ಚೇಂಜ್ ಆಗಿ ಎಲ್ಲಿಗೆ ಬಂದು ನಿಂತಿದೆ, ಮೊದಲು ಡಿಯೇಟ್ ಅಂದ್ರೆ ಹೆಂಗಿರ್ತಾ ಇತ್ತು, ಎಷ್ಟು ಮೆಲೋಡಿಕ್ ಆಗಿರ್ತಾ ಇತ್ತು, ಇವತ್ತು ಜನರೇಷನ್ ಚೇಂಜ್ ಆಗ್ತಂಗೆ ಎಲ್ಲಿದ್ದಲ್ಲೆಲ್ಲ ಚೇಂಜ್ ಆಗ್ತಾ ಇದೆ. ಇನ್ ಇವರೆಲ್ಲ ಬರ್ದಿದ್ದಾರೆ ಇಷ್ಟು, ಇದು ಬಿಟ್ಟು ಇನ್ನೇನ್ ಬರೀಬಹುದು, ನಿಮ್ಗೆ ಅರ್ಥ ಆಯ್ತಾ? ಆಮೇಲೆ ಅದೇ ಹಿಟ್ ಫಾರ್ಮುಲಾಗಳ ಕಾಯಿನ್ ಆಗಿ ರಿಪೀಟ್ ಆಗಿ ಬರ್ತಾ ಇರುತ್ತೆ. ಈಗ ಇರೋದು ಏಳೇ ಸ್ವರ, ಏಳು ಸ್ವರದಲ್ಲಿ ಎಷ್ಟು ಲಕ್ಷ ಹಾಳು ಮಾಡಿಲ್ಲ, ನಿಮ್ಗೆ ಅರ್ಥ ಆಯ್ತಾ? ಎಲ್ಲಾರ ಮನೇಲೂ ದಿನ ಬೆಳಿಗ್ಗೆ ಎದ್ರೆ ಮಾಡೋದು ಮೂರೇ ಐಟಮ್, ಅದು ರಿಪೀಟ್ ಆಯ್ತಾ ಇರುತ್ತೆ ವಾರ ಪೂರ್ತ, ಕರೆಕ್ಟಾ? ಯಾರು ಏನ್ ಸ್ಪೆಷಲ್ ಆಗಿ ಮಾಡಲ್ಲ, ಅದ್ರಲ್ಲಿ ಚಟ್ನಿ ಯಾರು ಚೆನ್ನಾಗಿ ಮಾಡ್ತಾರೆ ಅಲ್ವಾ? ನಿಮ್ ಗೋಜಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನ್ ತಿಂದ್ಯಾಪ, ಇಡ್ಲಿ ದೋಸೆ ಅಲ್ವಾ, ಚಪಾತಿ, ಏನ್ ನಾಲ್ಕೇ ಐಟಮ್. ಸೊ ಜನಕ್ಕೆ ಸ್ಪೆಷಲ್ಗಿನ್ನ ಯಾರು ಹಬ್ಬದ ಊಟ ಮಾಡೋದು ಯಾವಾಗ ಹಬ್ಬಗಳಾಗಿರ್ಬೋದು, ಕರೆಕ್ಟ್? ಆ ದಿನ ಹಬ್ಬದ ಊಟ ಮಾಡೋದು ಏನಿರುತ್ತೆ? ಸೊ ಜನಕ್ಕೆ ಸ್ಪೆಷಲ್ ಥಿಂಗ್ಸ್ ಇಷ್ಟ ಇಲ್ಲ, ರೆಗ್ಯುಲರ್ ಥಿಂಗ್ಸ್ ಇಷ್ಟ. ಇದೊಂದು ಅನಲೈಸೇಷನ್, ಅರ್ಥ ಆಯ್ತಾ? ಜನಗಳಿಗೆ ಸ್ಪೆಷಲ್ ಥಿಂಗ್ಸ್ಗಿನ್ನ ರೆಗ್ಯುಲರ್ ವಿಷಯಗಳೇ ಇಷ್ಟ ಜನಗಳಿಗೆ. ರೆಗ್ಯುಲರ್ ಎಲಿಮೆಂಟೇ ಇಷ್ಟ, ರಿಪೀಟ್ ಎಲಿಮೆಂಟೇ ಇಷ್ಟ, ರಿಪೀಟ್ ವಿಷಯಗಳೇ ಇಷ್ಟ ಜನಕ್ಕೆ. ಅದನ್ನ ವಾವ್ ಅನ್ನೋ ರೀತಿ ಹೆಂಗ್ ಕೊಡ್ತೀನಿ ಅನ್ನೋ ಮೇಲೆ ಡಿಪೆಂಡ್. ಅದೇ ಚಟ್ನಿಗೆ ಒಗ್ಗರಣೆ ಯಾವನ್ ಚೆನ್ನಾಗಿ ಹಾಕ್ತಾನೆ ಅವನ ಹೋಟ್ಲ ಸೇಲ್ ಚೆನ್ನಾಗಿರುತ್ತೆ. ಅದೇ ಇಡ್ಲಿನ ಯಾವ ನಚ್ಚಕಟ್ಟಾಗಿ ಮಾಡ್ತಾನೆ ಅವನ ಹೋಟ್ಲ ಜನ ನಿಂದೆ ಕ್ಯೂ ನಿಂತಿರ್ತಾರೆ, ಕರೆಕ್ಟಾ? ರೆಗ್ಯುಲರ್ ಮ್ಯಾಟರ್ಗಳೇ ಅದನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತೀವಿ ಅಂತ. ಎಷ್ಟೋ ವಿಷಯಗಳು ನಿಮ್ಗೆ ಅನಲೈಸ್ ಮಾಡೋದ್ರಲ್ಲೇ ನಿಮ್ಗೆ ಗೆದ್ದು ಬಿಡ್ತೀರ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅಷ್ಟು ಅನಲೈಸ್ ಮಾಡಿ, ಇದು ಯಾಕೆ ಹಿಂಗೆ, ಇದು ಯಾಕೆ ಹಂಗೆ. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಮರ ಕಾಣಬಾರ್ದು, ಕೊಂಬೆನೂ ಕಾಣಬಾರ್ದು, ಎಲೆನೂ ಕಾಣಬಾರ್ದು, ಎಲೆ ಇಲ್ಲದೆ ಇರೋಂಥ ಹಣ್ಣು ಕಾಣಬಾರ್ದು. ಅಂದರೆ ನಿಮ್ಮ ಗುರಿ ಏನು ಅದು ಕಂಡ್ರೆ ಭಾಳ ಚೆನ್ನಾಗಿರುತ್ತೆ, ಅದಾಯ್ತಲ್ವಾ? ಸೊ ಅನಲೈಸ್ ಮಾಡಿ, ಎಲ್ಲ ವಿಷಯಕ್ಕೂ ಆನ್ಸರ್ ಸಿಗುತ್ತೆ. ಆವಾಗ ನೀವು ನಿಮ್ಮದೇ ಆದಂಥ ಫಾರ್ಮುಲಾಗಳನ್ನ ಹಾಕೊಳ್ಳೋಕೆ ಶುರು ಮಾಡ್ತೀರ, ಓ ಹಿಂಗ ಅದಂಗ, ಓ ಈ ಥರ. ಆಮೇಲೆ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿ, ವಿಚಾರಗಳನ್ನ ಓದಿ. ಕೆಲವೊಬ್ರದ್ದು ಈಗ ಸರಿ ತಪ್ಪು ಇನ್ನೊಂದು ಮತ್ತೊಂದು ಯಾವ್ದು ಇದ್ರಲ್ಲಿ ರೂಲ್ ಆಗ್ಲೇ ಹೇಳಂಗೆ ಫಾರ್ಮುಲಾನೇ ಇಲ್ಲ ಬ್ರೋ. ಯಾವನಾದ್ರೂ ಒಬ್ಬ ಈ ಸಿನಿಮಾ ಹಿಂಗ್ ಮಾಡಿದ್ರೆ ಹಿಟ್ ಆಗುತ್ತೆ ಅಂತ ಹೇಳ್ಬಿಡ್ಲಪ್ಪ, ಯಾವ್ದಿದೆ ನಾರ ರೂಲ್ಸ್ ಇದೆಯಾ? ಓಕೆ, ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಪುಸ್ತಕ ಬರ್ದವನು ಯಾವನು, ಅದನ್ನ ಓದಿದ್ರೆ ನಿಮ್ಗೆ ಈಗ ಆನ್ಸರ್ ಕ್ವಶನ್ ಸೇಮ್ ಬರ್ತದೆ, ಕ್ವಶನ್ಗೆ ಆನ್ಸರ್ ಬರೆದ್ರೆ ನಿಮಗೆ ಪಾಸ್ ಮಾಡ್ತಾರೆ, ಡಿಗ್ರಿ ಕೊಡ್ತಾರೆ. ಸಿನಿಮಾ ನಮ್ಗೆ ಇಲ್ವಲ್ಲ, ನಾವು ಈ ಥಿಯರಿಟಿಕಲ್ ಅಷ್ಟೇ. ಇದನ್ನೇ ಮಾಡಿಕೊಂಡು ಹಿಂಗೆ ಮಾಡಿ ಸಿನಿಮಾ ಇಟ್ಟಾಗ್ಬಿಡುತ್ತೆ ಅಂತ ಯಾವನಾರ ಒಬ್ಬ ಡೈರೆಕ್ಟ್ರ್ ಹೇಳ್ತಾನೆ ಆಸ್ಪತ್ರೆನಲ್ಲಿ. ಹಿಂಗೆ ಕುಯ್ದ್ರೆ ಹಿಂಗೆ ಕುಯ್ದ್ರೆ ಹಿಂಗೆ ಹಿಂಗೆ ಕುಯ್ದ್ರೆ ಈ ಪೋರ್ಷನ್ ಅಂತ ಇದೆ. ಅದಕ್ಕೆ ಸಿನಿಮಾ ಅನ್ನೋದಕ್ಕೆ ಫಾರ್ಮುಲಾ ಇಲ್ಲ, ಬಿಕಾಸ್ ನಾವು ಜನಗಳ ಜೊತೆ ಇದ್ದೀವಿ, ಜನಗಳಿಗೋಸ್ಕರ ಮಾಡ್ತಿದ್ದೀವಿ. ಇಲ್ಲಿ ಎಲ್ಲರೂ ಡಿಫ್ರೆಂಟ್ ಸ್ಪೀಸೀಸ್, ಒಬ್ಬೊಬ್ಬರ ಟೇಸ್ಟ್ ವಿಭಿನ್ನವಾಗಿದೆ. ಇದನ್ನು ಜನಗಳಿಗೆ ಅಂತ ಮಾಡಿದಾಗ ಯಾವುದು ನೀವು ಹೇಳೋಕ್ಕಾಗಲ್ಲ, ಇದೇ ಇಷ್ಟ ಇವ್ರಿಗೆ, ಇದೇ ವರ್ಕ್ ಆಗುತ್ತೆ ಅಂತ. ಒಬ್ಬೊಬ್ಬ ಒಂದೊಂದು ಫಾರ್ಮುಲಾ ಕಂಡಿಡ್ಕೋತಾನೆ. ಸೊ ನಿಮ್ಮ ಫಾರ್ಮುಲಾಗಳನ್ನ ನೀವು ಕಂಡಿಡ್ಕೋಬೇಕು, ಅಥವಾ ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಮಾಡಬೇಕು ಅಂತ. ಜನ ಎಲ್ಲವನ್ನು ನೋಡೋರೆ, ಕರೆಕ್ಟಾ? ಹಾಲುಂಡ ತವರನ್ನು ನೋಡೋರೆ, ಜೋಗಿನೂ ನೋಡೋರೆ, ದುನಿಯಾನೂ ನೋಡೋರೆ, ಎಲ್ಲ ರೀತಿ ಸಿನಿಮಾಗಳನ್ನೂ ನೋಡೋರೆ, ರಂಗಿತರಂಗನೂ ನೋಡೋರೆ, ಕರೆಕ್ಟ್ ಅಲ್ವಾ? ಪುಷ್ಯ ಸಿನಿಮಾನು ನೋಡೋರೆ. ಜನ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಯಾವನ್ನಾರ ಕೇಳ್ತಾನೆ? ಯಾವ ಡೈರೆಕ್ಟರ್ನಾರು ಈ ಜನ ಸಿನಿಮಾನೇ ಮಾಡೋ, ನಾನು ಬಂದು ನೋಡ್ತೀನಿ ಅಂತ. ಸೊ ಇಲ್ಲಿ ಎಲ್ಲ ಒಂದು ಬ್ಲ್ಯಾಂಕ್. ನಾನು ಆಗಲೇ ಹೇಳ್ದಂಗೆ ಒಂದು ಇದೊಂದು ಇಂಡಿಪೆಂಡೆಂಟ್, ಒಬ್ಬ ಆರ್ಟಿಸ್ಟ್ ಅಂದಾಗಲೇ ಸ್ವತಂತ್ರ ಜೀವಿ, ಒಬ್ಬ ಬರಹಗಾರ ಅಂದಾಗಲೇ ಸ್ವತಂತ್ರ ಜೀವಿ. ಅವನವನು ಅವನೊಂದು ಫೀಲಲ್ಲಿ ಬರ್ಕೊಂಡು ಹೋಗ್ತಿರ್ತಾನೆ. ಅವನು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಅವನ ಅನುಭವಗಳು ಮಾಡ್ತಾ ಅದೇ ಆಡ್ತಾ ಆಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಆಗ್ತದೆ. ಪ್ರಾಕ್ಟೀಸ್, ನೀವು ನಿಮ್ಗೆ ಏನು ಅನ್ಕೋತೀರ ಅದು ಅದ್ರ ಮೇಲೆ ಹೋಗ್ತಾ ಇರೋದು ಅಷ್ಟೇ. ಇದರಲ್ಲಿ ಏನು ಹೇಳ್ಬೋದು ಅಂತಂದ್ರೆ, ನನ್ನ ಅನುಭವಗಳನ್ನ ಹಂಚ್ಕೋಬೋದು, ಇದೇ ಕರೆಕ್ಟ್ ಅದೇ ಕರೆಕ್ಟ್ ಅಂತ ಹೇಳಂಗಿಲ್ಲ. ಸಾಹಿತಿಯಾಗಿ ಇಷ್ಟೆಲ್ಲ ಹೇಳಬೇಕು ಅಂತ ಬಂದಿದ್ದೀವಿ. ನೀವು ಇವತ್ತು ಸಾಹಿತ್ಯದ ಬಗ್ಗೆ ಕ್ಲಾಸ್ ತಗೊಳ್ಬೇಕು ಅಂತ ಬಂದ್ರೆ ನಿಮ್ಮ ಕಡೆಯಿಂದ ಏನು ಪ್ರಿಪ್ರೇಷನ್ ಇದೆ ನಾನು ಕೇಳ್ತಾ ಇದ್ದೀನಿ. ನೀವೇನಾರ ಕೇಳಬೇಕು ಅಂತ ಅನ್ಕೊಂಡಿದ್ರ, ಅವರೊಬ್ರು ಕೇಳಿದ್ರು ಟ್ಯೂನ್ ಹಾಕಿದ್ಮೇಲೆ ಲಿರಿಕ್ ಬರೀತೀರಾ, ಲಿರಿಕ್ ಆದ್ಮೇಲೆ ಟ್ಯೂನ್ ಬರೀತೀರಾ, ನಿಮ್ಮ ಕಡೆ ಪ್ರಿಪ್ರೇಷನ್ ಏನು? ಸರ್ ಅದೇ ಹೇಳಿದ್ರಲ್ಲ, ಇದು ಪಾಯಿಂಟ್ ಏನಕ್ಕೆ ಅಂದೆ ಅಂದ್ರೆ, ನೀವು ಪ್ರಿಪೇರ್ ಆಗಿರ್ಬೇಕು ಅಂತ. ನಾಳೆ ಸಂಭಾಷಣೆ ಅಂತಂದ್ರೆ ನಿಮ್ಮ ಹತ್ರ ಸಂಭಾಷಣೆ ವಿಚಾರವಾಗಿ ನೀವೇನು ಅನ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗಲ್ಲ. ಅನಲೈಸ್, ಅದಕ್ಕೆ ಹೇಳಿದ್ದೆ ನಾನು ಆಗ್ಲೇ, ಅದೊಂದನ್ನ ನೀವು ಅಭ್ಯಾಸ ಮಾಡ್ಕೊಬಿಟ್ರೆ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ನಿಮಗೆ.
ಅತ್ಯದ್ಭುತವಾಗಿ ಕಾಣುತ್ತೆ. ಅದೊಂದು ರೂಢಿಸ್ಕೊಳ್ಳಿ, ಕಷ್ಟ ಒಂದ್ಸಲ ರೂಢಿಸ್ಕೊಂಡ್ಬಿಟ್ರೆ ನಿಮ್ಗೆ ಅದು ಅಭ್ಯಾಸ ಆಗುತ್ತೆ. ಸಿನಿಮಾ ಕತೆ ಒಳಗಡೆ ಸಾಂಗ್ ಇದೆಯಾ ಹೊರಗಡೆ ಸಾಂಗ್ ಇದೆಯಾ ಅಂತ ಒಬ್ಬ ನಿರ್ದೇಶಕ ಯೋಚನೆ ಮಾಡ್ತೀನಿ. ಫಸ್ಟು ಎಷ್ಟೋ ಹಾಡುಗಳು ನೀವು ಯೋಚನೆ ಮಾಡಿ, ಸಿನಿಮಾ ಮರ್ತೋಗ್ಬಿಡುತ್ತೆ ಸಿನಿಮಾಯಿಂದ ಹೊರಗೆ ಬಂದ್ಬಿಟ್ಟು 5 ವರ್ಷ 10 ವರ್ಷ ಬದುಕ್ತಾವ ಒಂದೊಂದು ಸಾಂಗ್. ನಿಮ್ಗೆ ಅರ್ಥ ಆಯ್ತಾ? ಈಗ ಜನಗಳಿಗೆ ಬಂದ್ರೆ ಅವ್ರದ್ದೇ ಆದಂಥ ಸಾವಿರ ಸಮಸ್ಯೆ ಇರ್ತದೆ. ಒಬ್ಬ ಯಾವನ ಬಾಡಿಗೆ ಕಟ್ಟಬೇಕು, ಇನ್ನೊಬ್ಬ ಏನು, ಅವನಿಗೆ ಅದರ ಆ ಗೊಂದಲಗಳಿಂದ ಹೊರಗೆ ಬಂದರೆ ಸಾಕು ಅನ್ನೋ ಫೀಲ್ ಇರುತ್ತೆ. ಸಿನಿಮಾಗೆ ಬರೋಂಥ 80% ಆಡಿಯನ್ನು ಅವ್ನು ರಿಲ್ಯಾಕ್ಸಿಗೆ ಬರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಅವನೇನೋ ಸಿನಿಮಾನ ಅವನು ಇದು ಈ ಸಿನಿಮಾ ಇಂಗ್ಲಿಷ್ ಸಿನಿಮಾ ಇದು ಇದು ಅನಲೈಸ್, ಅವನೇನೋ ಒಂದು ದೊಡ್ಡದಾಗಿ ಈ ಸಿನಿಮಾಯಿಂದ ಎಕ್ಸ್ಪೆಕ್ಟೇಷನ್ಸ್ ಅವ್ನ ಖುಷಿಗೆ ಬರ್ತಾನೆ ಸಿನಿಮಾಗೆ. 100 ರೂಪಾಯಿ ಕೊಡೋ ನಿಂಗೆ ಗೊತ್ತಾ, ನಾನು ವಾರ ಎಲ್ಲ ದುಡ್ಡಿದ್ದೀನಿ ಇಬ್ರು, ನನಗೆ ಒಂದು ಖುಷಿ ಬೇಕು, ಐ ನೀಡ್ ಎಂಟರ್ಟೈನ್ಮೆಂಟ್ ಅಂತ ಬರ್ತಾನೆ. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಾ. ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ನೀ ಕತೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದೀಯಾ, ಬೋರಿಂಗ್ ಆಗಿ ಹೇಳ್ತಾ ಇದೀಯಾ, ಅದು ಒಂದು ನಿರ್ದೇಶಕನ ತಾಕತ್ತು. ಹಾಡು ಅನ್ನೋದು ಆಲ್ವೇಸ್ ನಿಮ್ಗೆ ಎಂಟರ್ಟೈನ್ಮೆಂಟೇ ಮ್ಯಾಕ್ಸಿಮಮ್. ಅದರಲ್ಲಿ ಪ್ಯಾಥೋ ಸಾಂಗ್ ಬರುತ್ತಾ, ಇನ್ನೊಂದು ಬರುತ್ತಾ, ಅಥವಾ ಇನ್ನೇನು ಬರುತ್ತೆ, ಅದು ಕತೆ ಒಳಗಡೆ ಇದೆಯಾ, ಅದು ಬೇರೆ. ಆಗಲೇ ಹೇಳಿದಂಗೆ ಆಲ್ಮೋಸ್ಟ್ ಆಲ್ ನಿಮಗೆ ಜನ ಆಡಿಯನ್ಸ್ಗಳದ್ದು ಥಾಟೇ ಬಂತು, ಅವನೇನೋ ನಿನ್ನನ್ನು ಜಡ್ಜ್ ಮಾಡೋಕೆ ಬರ್ತಾವನೆ ಅನ್ನೋದಿಲ್ಲ, ಅವನಿಗೆ ಅವನ ಫ್ಯಾಮಿಲಿ ಜೊತೆ ಬಂದು ರಿಲ್ಯಾಕ್ಸ್ ಆಗಿ ಒಂದು ಅವನಿಗಿರೋ ಜಂಜಾಟದಲ್ಲಿ ಖುಷಿಯಾಗಿ ಹೋಗೋದು ಅದಕ್ಕೆ ಬರ್ತಾನೆ. ಕರೆಕ್ಟ್ ಅಲ್ವಾ? ಅದರಲ್ಲಿ ಯಂಗ್ಸ್ಟರ್ಸ್ಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ಗಳು ಬರ್ತಾರೆ, ಮಾಸಾಡಿಯ ಒಂದು ಎಕ್ಸ್ಪೆಕ್ಟೇಷನ್ಗೆ ಬರ್ತಾನೆ. ಕರೆಕ್ಟ್ ಅಲ್ವಾ? ಅದ್ರ ಮೇಲೆ ಇರುತ್ತಷ್ಟೇ. ನಾಗಲೇ ಹೇಳಿ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಫಾರ್ಮುಲಾ ನಂಬ್ಕೊಂಡು ಹೋಗ್ತಾನೆ. ಓಕೆ, ನಾನು ಫಸ್ಟ್ ರೀಲ್ ಓಪನ್ ಮಾಡ್ತಾ ಇದ್ದೀನಿ, ಫಸ್ಟ್ ರೀಲಲ್ಲಿ ನನಗೊಂದು ಸಾಂಗ್ ಬೇಕು, ಸಿನಿಮಾ ಶುರುವಾಗ ಒಂದು 30 ನಿಮಿಷ ಆಯಿತು, ನನಗೆ ಇಲ್ಲೊಂದು ಬೈಟ್ ಬೇಕು, ಇದಾದ್ಮೇಲೆ ಇಲ್ಲೊಂದು ಇದ್ಬೇಕು, ಇಲ್ಲಿದ್ದರೆ ಇದು ಚೆನ್ನಾಗಿರುತ್ತೆ. ಸಮಟೈಮ್ಸ್ ಕತೆಗೆ ಅದು ಬೇಕಾಗಿರಲ್ಲ, ಬಟ್ ಹಾಡು ಫೈಟು ಇವೆಲ್ಲ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್, ಮೂಡ್ ಚೇಂಜ್ ಆಗುತ್ತೆ. ನೀವು ಅದಕ್ಕೆ ಈಗ ನೀವು ಸುಮ್ಮನೆ ಹೇಳೋದಾದರೆ ಸಿನಿಮಾನ ನಾನು ಏನಕ್ಕೆ ಆಗಲೇ ಹೇಳಿದೆ ಅಂದರೆ, ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿ ಅಂದರೆ ನೀವು ಈಗ ಅರ್ಥ ಆಗುತ್ತೆ. ಸಿನಿಮಾ ಕತೆ ಹೇಳ್ತಾ ಇದೀರ, ಕತೆ ನೀವು ಫೈಟ್ ಬಂದಾಗ ಸಾಂಗ್ ಬಂದಾಗ ಏನಾಗುತ್ತೆ, ಫೈಟ್ ಬಂದಾಗ ಏನಾಗುತ್ತೆ, ಎಫೆಕ್ಟ್ಸ್ ಬಿಡುತ್ತೆ ನಿಮಗೆ. ಸಿನಿಮಾನ ಮ್ಯೂಟ್ ಮಾಡ್ಕೊಂಡು ನೀವು ಸಿನಿಮಾ ನೋಡೋಕ್ಕೂ, ಸಿನಿಮಾನ DTS 7 ಸರೌಂಡಿಂಗಲ್ಲಿ ನೋಡೋಕ್ಕೂ ವ್ಯತ್ಯಾಸ ಭಯಂಕರ ಇರುತ್ತೆ. ಒಂದು ಫೈಟ್ ಬಂದರೆ ನಿಮ್ಮ ಮೂಡ್ನ ಚೇಂಜ್ ಮಾಡುತ್ತೆ. ನಿಮ್ಗೆ ಅರ್ಥ ಆಗ್ತಾ? ನಗ್ತಾ ಇದ್ದಂಗೆ ಹಳ ಸೀನ್ ಬಂದರೆ ನಿಮ್ಮ ಬ್ರೈನ್ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಕೇಳುತ್ತೆ. ಸೀನ್ಗಳು ಮಾಡ್ಕೋಬೇಕಾದ್ರೆ ಗ್ರಾಫಿಂಗ್ ಅಂತೀವಿ, ಅದನ್ನು ನಾನು ನಿಮಗೆ ಸಂಭಾಷಣೆ ಟೈಮಲ್ಲಿ ಹೇಳ್ತೀನಿ. ಒಂದು ಸನ್ನಿವೇಶಗಳನ್ನ ನೀವು ಫಾರ್ಮ್ ಮಾಡ್ಕೋಬೇಕಾದ್ರೆ ಅದನ್ನು ನೋಡ್ಕೋಬೇಕು, ಯಾವ ಯಾವ ಪರ್ಸ್ಪೆಕ್ಟಿವಲ್ಲಿ ಹೋಗ್ತಾ ಇದೆ, ಏನು ನಾಯ್ಸಿಂಗ್ ಇರುತ್ತೆ. ಆ ಕಥೆಯಲ್ಲಿ ನೀವು ಆಡಿಯನ್ನಾಗಿ ಒಂದು 100 ಸಲ ನೋಡ್ಬಿಡ್ಬೇಕು ಸಿನಿಮಾನ, ಅದು ಕ್ಲಾರಿಟಿ ಸಿಗಲ್ಲ, ಹೋಗ್ತಾ 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 ಕ್ಲಾರಿಟಿ ಸಿಗುತ್ತೆ. ಈಗ ಫೈಟ್ ಬಂದರೆ ನಿಮಗೆ ಅದು ಎಫೆಕ್ಟ್ಸ್ಗಳು, ಸೌಂಡು, ಆ ಇಂಪ್ಯಾಕ್ಟು, ನಿಮ್ಮ ಬ್ರೈನು 5 ನಿಮಿಷ ಬೇಕು ಸುಧಾರಿಸ್ಕೊಳ್ಳೋಕ್ಕೆ ಫೈಟ್ ಆದಮೇಲೆ. ನಿಮ್ಗೆ ಅರ್ಥ ಆಯ್ತಾ? ಸಡನ್ ಆಗಿ ನಿಮಗೆ ಯಾವುದು ಹಳ ಸೀನೋ ನಗ ಸೀನೋ ನೀವು ತಕೊಳಕ್ ಆಗಲ್ಲ. ಆ ಒಂದು ಟೈಮ್ ಸ್ಪೇಸ್ ನಿಮ್ಮ ಮೂಡ್ನ ಬದಲಾಯಿಸುತ್ತೆ ಸಿನಿಮಾ. ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಹಳ ಸೀನ್ ಮೇಲೆ ಹಳ ಸೀನ್ಗಳು ಬರ್ತಾ ಇದ್ರೆ ನಿಮ್ಗೆ ಬೋರಿಂಗ್ ಅನ್ಸುತ್ತೆ, ಇರಿಟೇಟ್ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತು? ಆ ಬ್ರೈನ್ ಗ್ರಾಫಿಂಗ್ ಅಂತ ಇರುತ್ತೆ, ನಮ್ಮ ಬ್ರೈನು ಅದನ್ನೆಲ್ಲ ಡೈಜೆಷನ್ ಮಾಡ್ಕೋಬೇಕಲ್ಲ. ನಿಮ್ಗೆ ಅರ್ಥ ಆಯ್ತಾ? ಸೊ ಅದರಿಂದ ನಿಮಗೆ ಸಾಂಗ್ಸ್ಗಳು ಅದು ಇದನ್ನೆಲ್ಲ ಎಲ್ಲಿ ಯೂಜ್ ಅನ್ಸುತ್ತೆ ಅಥವಾ ಯಾವಾಗ ಇದೇನೋ ಬೇಕು ಅನ್ಸುತ್ತೆ. ಈಗ ಆಡಿಯನ್ನು ಫುಲ್ಲು ಅವ್ನ ಜೋಶಲ್ಲಿ ಬರ್ತಾನೆ, ತನ್ನ ಹೀರೋ ನೋಡಬೇಕು ಅಂತ, ಅವ್ನಿಗೆ ಏನು ಕೊಟ್ಟರು ಸಾಲಲ್ಲ, ಅವ್ನ ಹೀರೋ ನೋಡ್ಬೇಕನ್ನೋ ಹೀಟು ಅಥವಾ ಆ ಹುಡುಗರುಗಳ ಎನರ್ಜಿ ಹಂಗಿರುತ್ತೆ. ಓಕೆನಾ? ಯೂಶುವಲ್ ಕಮರ್ಷಿಯಲ್ ಸಿನಿಮಾ ಎಕ್ಸ್ಪೆಕ್ಟೇಷನ್ ಸಿನಿಮಾಸ್ ಏನು ಮಾಡ್ಬಿಡ್ತಾರೆ, ಫಸ್ಟ್ ರೀಲಲ್ಲಿ ಆ್ಯಕ್ಷನ್ನು ಸಾಂಗ್ ಇಟ್ಬಿಡ್ತಾರೆ, ಬಿಕಾಸ್ ಆ ಅಬ್ಬರ ಇರುತ್ತೆ ಥಿಯೇಟ್ರ್ ಸಾಂಗು, ಫೈಟು, ಆ ಸೌಂಡ್ಗಳು ಹಂಗೆ ಓಡ್ತಾ ಇರುತ್ತೆ. ಅದಕ್ಕೆ ಇದನ್ನು ಕತ್ತರಿಸಿ ನೋಡಿದ್ರೆ ಗೊತ್ತಾಗುತ್ತೆ, ಸಿನಿಮಾನ ಸ್ಪ್ಲಿಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಕತೆ ಹೇಳಕ್ಕೆ ಶುರು ಮಾಡೋದೇ ಆಫ್ಟರ್ 20 ಸೆಕೆಂಡ್, 20 ನಿಮಿಷ ಆದಮೇಲೆ ಥಿಯೇಟರ್ಲಿ. ಕಮರ್ಷಿಯಲ್ ಸಿನಿಮಾಗಳು ಬಿಕಾಸ್ ನಿಮಗೆ ಅದು ತಗೊಳಕ್ ಟೈಮ್ ಹಿಡಿಯುತ್ತೆ. ಇದೇ KGF ನಿಮಗೆ ಮಧ್ಯ ಆ ತಾಯಿ ಸೆಂಟಿಮೆಂಟ್ಗಳನ್ನ ಕಟ್ ಆ್ಯಂಡ್ ಪೇಸ್ಟಲ್ಲಿ ಹೋಗಲಿಲ್ಲ ಅಂದಿದ್ರೆ ನಿಮಗೆ ಹಿಂಸೆ ಅನ್ಸೋದು. ನಿಮ್ಮ ಗ್ರಾಫು ಅಲ್ಲಿ ಏನು ಆ್ಯಕ್ಷನ್ ಇತ್ತು ಹಂಗೆ ಮೈಲ್ಡ್ ಆಗುತ್ತೆ. ಮೈಂಡು ನಿಮಗೆ ಒಂದು ಅಮ್ಮ ಮಗನದು ಎಮೋಷನ್ಸ್ ಬಂದಾಗ ಮೈಂಡ್ ಗ್ರಾಫ್ ಹಂಗೆ ಇಳಿಯುತ್ತೆ. ಓಕೆನಾ? ನೀವು ರಿಲ್ಯಾಕ್ಸ್ ಆಗ್ತೀರ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ಆ್ಯಕ್ಷನ್, ಅಬ್ಬರಗಳು, ಆ RR
ಆ ಹೀರೋಯಿಸಮ್ ಆಗ್ತಿದಂಗೆ ನಿಮಗೊಂದು ರಿಲೀಫ್ ಸಿಗುತ್ತೆ. ಅದು ಗ್ರಾಫಿಂಗ್ ಅಂತೀವಿ, ಅಂದರೆ ಒಂದು ಸಿನಿಮಾದ ಗ್ರಾಫಿಂಗ್, ಅದು ಮೈಂಡ್ ಟೆಂಪೋಗ್ರಾಫಿ. ಸಿನಿಮಾ ಎಲ್ಲಿ ರೈಸ್ ಆಗ್ತಾ ಇದೆ, ಎಲ್ಲಿ ಡ್ರಾಪ್ ಆಗ್ತಾ ಇದೆ, ಎಲ್ಲಿ ಆವ್ರೇಜಲ್ಲಿ ಹೋಗ್ತಾ ಇದೆ, ಏನಕ್ಕೆ ನಾವು ಅಷ್ಟು ಸ್ಲೋ ಮಾಡಿ ಲಾಸ್ಟು ಹಂಗಿಟ್ಟಿರ್ತೀವಿ, ಅದು ಗ್ರಾಫಿಕ್. ಸೀನ್ಗಳನ್ನ ಬರ್ಕೋಬೇಕಾದ್ರೂ ಆ ಪ್ಲೇಸ್ಮೆಂಟ್ಗಳು ಅನ್ನೋದು ಭಾಳ ಕೌಂಟ್ ಆಗುತ್ತೆ. ಸೊ ಸಾಹಿತ್ಯ ಅಂತ ಬಂದಾಗ ಸಾಂಗ್ ಪ್ಲೇಸ್ಮೆಂಟ್ ವೆರಿ ಇಂಪಾರ್ಟೆಂಟ್. ಈಗ ಸಾಹಿತ್ಯಗಳನ್ನ ಡೈರೆಕ್ಟರ್ ಚೂಸ್ ಮಾಡ್ತಾರೆ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಳು ಚೂಸ್? ಅದು ಎರಡೂ ಥರನೂ ಇದೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಆ ಲಿರಿಕ್ಸಿಸ್ಟ್ ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರ್ಬೋದು, ಆ ಲಿರಿಕ್ಸಿಸ್ಟ್ ಅಷ್ಟು ಇಟ್ಕೊಟ್ಟಿರ್ಬೋದು ಅವನಿಗೆ. ಆ್ಯಂಡ್ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅಥವಾ ಒಬ್ಬ ಡೈರೆಕ್ಟ್ರು ಆ ಲಿರಿಕ್ಸಿಸ್ಟ್ ಜೊತೆ ಟ್ರಾವೆಲ್ ಆಗಿ ಅವನ ಸಕ್ಸಸ್ ನೋಡಿರ್ಬೋದು, ಅವ್ರಗಳ ಮೇಲೆ ಡಿಪೆಂಡ್. ಅಥವಾ ಆ ಲಿರಿಕ್ಸಿಸ್ಟು ಜನರಲ್ ಆಗಿ ಎಲ್ರಿಗೂ ಸಕ್ಸಸ್ ಕೊಟ್ಟಿರ್ಬೋದು, ಅದ್ರ ಮೇಲೆ ಡಿಫರ್ ಆಗುತ್ತೆ. ಆಮೇಲೆ ಒಬ್ಬ ಲಿರಿಕ್ಸಿಸ್ಟ್ ಮೋಸ್ಟ್ಲಿ ಕಂಪೋಸಿಷನ್ ಲೆವೆಲಲ್ಲಿ ಕೂತಿರ್ಬೋದು, ಅದು ಅವ್ರವ್ರ ಚಾಯ್ಸ್. ಹಂಗೆ ಅಂತೇನಿಲ್ಲ, ಆ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ಡೈರೆಕ್ಟ್ರು ಲಿರಿಕ್ಸಿಸ್ಟ್ನ ನಂಬಿಕೊಂಡು ಲಿರಿಕ್ಸ್ ಬರೆಸಿ ಸಾಂಗ್ ಮಾಡಿರೋದು ಇದೆ. ಡೈರೆಕ್ಟು ಕಂಪೋಸಿಷನ್ ಲೆವೆಲಿಂದನೂ ಒಬ್ಬ ಲಿರಿಕ್ಸಿಸ್ಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಟ್ರಾವೆಲ್ ಆಗಿ ಆ ಥರ ಹಿಟ್ ಆಗಿರೋದು ಇದೆ. ಅದು ಡಿಪೆಂಡ್, ಅದು ಏನಿಲ್ಲ, ಅದು ಅವರವರ ವೈಯಕ್ತಿಕ ವಿಚಾರ. ಪರ್ಟಿಕ್ಯುಲರ್ ಆಗಿ ಈ ಥರ ಸಾಂಗ್ ಇವರೇ ಬರೀಬೇಕು, ಈ ಥರ ಸಾಂಗ್ ಇವಾಗ ಜಯಂತ್ ಕಾಂಕಿಡಿ ಅವರು ಜಾಸ್ತಿ ಲವ್ ಸಾಂಗ್ಸೇ ಬರೀತಾರೆ, ಈಗ ನಾಗೇಂದ್ರ ಪ್ರಸಾದ್ ಅವರು ಇಂಟ್ರಡಕ್ಷನ್ ಸಾಂಗ್ ಆಗಿರ್ಬೋದು, ಈ ಥರದ್ದು ಇರುತ್ತೆ. ಸೊ ಅದನ್ನು ಹೆಂಗೆ ಚೂಸ್ ಮಾಡ್ತಾರೆ ಅಂದರೆ ಅದೇ ಅವರವರು, ಅದೇ ನಾನು ಆಗಲೇ ಹೇಳ್ದಂಗೆ ಅವರವರ ಥಾಟ್ಸ್. ಅದು ಹಂಗೆ ಅಂದ್ಬಿಟ್ಟು ನಾಗೇಂದ್ರ ಪ್ರಸಾದ್ ಸರ್ ಯಾವ ಜಾನರ್ ಸಾಂಗ್ ಬರ್ದಿಲ್ಲ ಹೇಳಿ, ಎಲ್ಲ ಜಾನರ್ ಸಾಂಗು ಬರ್ದು, ಹಂಗೆ ಅವ್ರನ್ನ ಚೂಸ್ ಮಾಡ್ಕೊಳ್ಳೋ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸಾಹಿತಿ ಅಂದಾಗ ನನ್ನ ಪ್ರಕಾರ ಎಲ್ಲವನ್ನೂ ಬರೆದ್ರೆ ಚೆಂದ, ಎಲ್ಲವನ್ನೂ ಬರಿಬೇಕು, ಎಲ್ಲ ಜಾನರು ಬರಿಬೇಕು. ಈಗ ಹಂಗೆ ತೊಗೊಂಡ್ರೆ ಶ್ರೇಯಾ ಘೋಷಾಲ್ ಆಗಿರೋದೆಲ್ಲ ಬಂದು ನಿಮಗೆ ಮೆಲೋಡಿ ಸಾಂಗ್ಸು, ಲವ್ ಸಾಂಗ್ ಅಲ್ವಾ, ಐಟಮ್ ಸಾಂಗು ಆಡೋರು ಶ್ರೇಯಾ ಘೋಷಾಲ್. ಅದು ಡಿಪೆಂಡ್, ಅದು ಅದ್ರ ಮೇಲೆ ಆ ನಿರ್ದೇಶಕನ ಕಾನ್ಫಿಡೆನ್ಸ್. ಹೊಸಗೊಂಡು ಕರ್ಕೊಂಬಂದು ಸಾಂಗ್ ಇಟ್ ಮಾಡೋದು, ಒಬ್ಬ ಹೊಸ ಸಿಂಗರು ಆಡಿ ದೊಡ್ಡ ಇಟ್ ಆಗೋದು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆಗಲೇ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟ್ರು ಅವ್ರುಗಳ ಒಂದು ನಿರ್ಧಾರಗಳು, ಅವ್ರು ತಗೊಳ್ಳೋ ಅಂತ ಒಂದು ಸ್ಟೆಪ್ಸು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಿರುತ್ತೆ ಕೆಲವೊಂದ್ಸಲ, ಹಂಗೆ ಅನ್ಸುತ್ತೆ ಕೆಲವೊಂದ್ಸಲ ಒಬ್ಬ ದೊಡ್ಡ ಸಿಂಗರ್ ಹಾಡು ಆಡಿರ್ಬೋದು, ಹಾಡು ಇಷ್ಟ ಆಗಿಲ್ಲದೆ ಇರ್ಬೋದು, ಅದನ್ನು ಕ್ಯಾನ್ಸಲ್ ಮಾಡಿ ಯಾವನೊಬ್ಬ ಚಿಕ್ಕ ಸಿಂಗರ್ ಹತ್ರ ಆಡಿಸಿ ಅದು ದೊಡ್ಡ ಹಿಟ್ ಆಗಿರ್ಬೋದು. ಆ ಥರ ಉದಾಹರಣೆಗಳು ನಂದು ಇದೆ ತುಂಬ. ಅದರಿಂದ ಆ ಮನುಷ್ಯ ತುಂಬ ದೊಡ್ಡ ಸಿಂಗರೇ, ಬಟ್ ನನಗೆ ಆ ಮೂಮೆಂಟಲ್ಲಿ ಅವರು ಸರಿಯಾಗಿ ಹಾಡಿಲ್ಲ ಅಂತ ಅನಿಸಿರ್ಬೋದು, ನನಗದು ವರ್ಕ್ ಆಗಲ್ಲ ಅನಿಸಿರ್ಬೋದು, ಹಾಡನ್ನ ಕ್ಯಾನ್ಸಲ್ ಮಾಡಿ ನಾನು ಬೇರೆ ಹೊಸಬನತ್ರನೂ ಆಡಿಸಿರ್ಬೋದು. ಆ ಥರದ್ದು ಅದೆಲ್ಲ ಪ್ರತಿಯೊಬ್ಬ ನಿರ್ದೇಶಕನೂ ಇರುತ್ತೆ. ಕಾನ್ಫಿಡೆನ್ಸ್ ಅದು ಅಷ್ಟೇ, ಟ್ರ್ಯಾಕ್ ಮೇಲೆ ಅಥವಾ ಆ ಮೂಮೆಂಟ್ಗಳು, ಆಯಾ ಟೈಮ್ಗಳು, ಆ ಮೂಮೆಂಟ್ಗಳು, ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲ ಆ ಸಿಂಗರು ಅವ್ನು ಏನೋ ಸಮಸ್ಯೆ ಇರ್ಬೋದು, ಅವ್ನ ಟೈಮು ಅದಕ್ಕೆ ಸ್ಪೆಂಡ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಅವ್ನು ಫುಲ್ ಪ್ಲೇಸಲ್ಲಿ ಹಾಡೋಕ್ಕಾಗದೇ ಇರ್ಬೋದು, ಎಲ್ಲರೂ ಡಕೌಟ್ ಆಗೋದು. ಇವಾಗ ದೊಡ್ಡ ಸಿಂಗರ್ ಹಾಡಿರ್ತಾರೆ ಸಾಂಗು ಚೆನ್ನಾಗಿ ಬಂದಿಲ್ಲ, ನೀವೇ ಹೇಳಿದ್ರೆ ಇವಾಗ ಅವಾಗ ಅವ್ರನ್ನ ಅಪ್ರೋಚ್ ಮಾಡ್ಬೇಕಾದ್ರೆ ಕಾರಣ ಕೊಡ್ಬೇಕಾಗುತ್ತೆ, ನೀವು ಈ ಸಾಂಗ್ ನಿಮ್ಗೆ ಚೆನ್ನಾಗಿಲ್ಲ ಡೈರೆಕ್ಟ್ರಿ ಅವನೇ ಇಲ್ಲ, ನಾನು ಆಡಿಸ್ತೀನಿ, ಪೇಮೆಂಟ್ ಕೊಟ್ಟಿದ್ದೀನ, ನನ್ನ ಇಷ್ಟ, ನೈಟ್ಗತ್ತಿನ ಎಸಿದ್ದೀನ ಅದು ಅನಿಸ್ತೀನಿ. ಡೈರೆಕ್ಟ್ರದ್ದು ಸಿನಿಮಾ ಒಂದು ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಟ್ರು ಎಲ್ಲರ ಜೊತೆನೂ ಒಂದು ಸಿನಿಮಾ ಇಂಪ್ಯಾಕ್ಟ್ ಬಂದು ಮೂರೇ ಜನಕ್ಕೆ, ಡೈರೆಕ್ಟರ್, ಹೀರೋ ಆ್ಯಂಡ್ ಪ್ರೊಡ್ಯೂಸರ್. ಸಿನಿಮಾದ ಎಲ್ಲವೂ ಇವ್ರು ಮೂರು ಜನ ತಲೆ ಮೇಲೆ ಇರುತ್ತೆ, ಅರ್ಥ ಆಯ್ತಲ್ವಾ? ಮೂರು ಜನ ಸಕ್ಸಸ್ ಕೊಟ್ಟರೆ ಜೊತೆಲಿದ್ದಂಥ 350-400 ಜನನೂ ಅದರಿಂದ ಉದ್ಧಾರ ಆಯ್ತು. ಮೂರು ಜನ ಮಿಸ್ಫೈರ್ ಆಯ್ತಂದರೆ ಮೂರು ಜನಕ್ಕೆ ಮಾತ್ರನೇ ಹೊಡೆದ ಬೀಳೋದು, ಜೊತೆಲಿದ್ದವ್ರಿಗೆ ಯಾರಿಗೂ ಹೊಡೆದ ಬೀಳಲ್ಲ, ಎಲ್ರಿಗೂ ಕೆಲಸ ಇರುತ್ತೆ. ಕ್ಯಾಮ್ರಾಮನ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ರೈಟರ್ಗೆ, ಸಿಂಗರ್ಗೆ ಎಲ್ಲರೂ ಇರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ಪಾಯಿಂಟ್ ಬಂದರೆ ನಿರ್ದೇಶಕನ ಭಾರನೇ ಜಾಸ್ತಿ. ಹೀರೋ, ಪ್ರೊಡ್ಯೂಸರು, ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟ್ರು, ಡೈರೆಕ್ಟ್ರು ಅನ್ನೋನ್ಗೆ ಜಾಸ್ತಿ ಹೊಡ್ತಾ ಅಂತೀನಿ ನಾನು. ಸೊ ಡೈರೆಕ್ಟ್ರ ಮೇಲೆ ಎಲ್ಲ ನಂಬ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಒಂದು 40 ಕೋಟಿ ಸಿನಿಮಾ ಮಾಡ್ಬೇಕಾದ್ರೆ 1 ಕೋಟಿ ವೇಸ್ಟೇಜ್ ಚಾರ್ಜು, ಅದು ತೆಗೆದ್ರೆ ಗೊತ್ತಾಗೋದು ಏನು ಇಟ್ಕೋಬೇಕು ಏನು ಇಟ್ಕೋಬಾರ್ದು ಅಂತ. ರಾಜಮೌಳಿ ಅವ್ರದ್ದೆಲ್ಲ ಅಥವಾ ಯಾರೇ ದೊಡ್ಡ ಡೈರೆಕ್ಟರ್ ಆದರೂ ಅಥವಾ ಏನೇ ಮಾಡಿದ್ರು ಅವ್ನು ತನ್ನ ಸಿನಿಮಾ ಗೆಲ್ಸೋದಷ್ಟೇ ನಮ್ಗೆ ಇಂಪಾರ್ಟೆಂಟ್ ಇಲ್ಲಿ. 40 ಕೋಟಿ ರೂಪಾಯಿ ಸಿನಿಮಾ, 40-50 ಕೋಟಿ ರೂಪಾಯಿ ಸಿನಿಮಾ ಮಾಡಿದಾಗ ಸಿನಿಮಾ ಗೆಲ್ಸೋದಷ್ಟೇ ಇಂಪಾರ್ಟೆಂಟು, ಅದರಲ್ಲಿ ವೇಸ್ಟೇಜ್ ಚಾರ್ಜಸ್ ಇದ್ದೇ ಇರುತ್ತೆ. 10 ಸೀನ್ 15 ಸೀನ್ ಡಸ್ಟ್ಬಿನ್ ಆಗ್ತದೆ. ಯಾರೋ ಒಬ್ಬ ಆ್ಯಕ್ಟ್ರು 6 ಸೀನ್ ಆ್ಯಕ್ಟ್ ಮಾಡಿದರೆ ಅವ್ನು 2 ಸೀನ್ ಇರ್ಬೋದು ಸಿನಿಮಾಲಿ, ಇನ್ನೊಬ್ಬ 10 ಸೀನ್ ಆ್ಯಕ್ಟ್ ಮಾಡಿದರೆ ಅವ್ನು 3 ಸೀನ್ ಕಾಣಿಸ್ಕೋಬೋದು. ನಮ್ಮ ಇಷ್ಟ ಅದು, ನನಗೆ ಅವ್ನು ಪೇಮೆಂಟ್ ಕೊಡದೇ ಇದ್ರು ಹಂಗು, ಅವ್ನು ಪೇಮೆಂಟ್ ಕೊಟ್ಟಿದ್ದೀನಿ ಅವ್ನು ಆ್ಯಕ್ಟ್ ಮಾಡಿ ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ, ನಮ್ಗೆ ಅದು ತೆಗಿಬೇಕಾದ್ರೆ ವಾವ್ ಅನ್ಸಿರ್ಬೋದು, ಟೇಬಲ್ ಮೇಲೆ ಹೋದ್ಮೇಲೆ ಅವ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ ಅನ್ಸಿರ್ಬೋದು, ಅವನು ಮಾಡಿಸ್ಬಿಟ್ಟಿದ್ದೀವಿ ಅಂದ್ಬಿಟ್ಟೆಲ್ಲ ಇಟ್ಕೊಳಕ್ಕಾಗಲ್ಲ ಫುಟೇಜ್.
ಸಿನಿಮಾ ಮೇಲೆ ಮಮಕಾರನೇ ಇರಲ್ಲ ನಮಗೆ, ಮಾಡವೇ ತೆಗಿತೀವಿ ಮಾಡ್ತೀವಿ ಹಾಕ್ತೀವಿ. ಅವತ್ತಿಗೆ ನಾನು ಬರ್ಕೊಂಡ ಟೈಮಲ್ಲಿ ಆ ಸೀನ್ ಅದ್ಭುತ ಇರ್ಬೋದು, ತೆಗೆದು ಹಾಕೋ ಟೈಮಲ್ಲಿ ಅದು ಔಟ್ಡೇಟೆಡ್ ಸೀನ್ ಅಂತ ಅನಿಸ್ಬೋದು, ಇದ್ರಲ್ಲೇನು ವರ್ಕೇ ಆಯ್ತಾ ಇಲ್ಲ, ನಾನು ಬರ್ಕೊಂಡ ಕಾಮಿಡಿ ಹಂಗಿತ್ತಲ್ಲ ಇದ್ಯಾಕೆ, ಎಡಿಟಿಂಗ್ ರೂಮ್ ಬಂದ್ಮೇಲೆ ಕಾಮಿಡಿನೇ ವರ್ಕ್ ಆಯ್ತಾ ಇಲ್ವಲ್ಲ, ನಗುನೇ ಬರ್ತಾ ಇಲ್ವಲ್ಲ ಅನಿಸ್ಬೋದು, ನನಗೆ ಅಪೀಲ್ ಆಗಿಲ್ಲ ಅಂದ್ಮೇಲೆ ಇಟ್ಕೊಳ್ಳೋದಲ್ಲಿ ಏನಿದೆ, ಕಿತ್ತು ಎಸಿತಾ ಇರ್ತೀವಿ ಅಷ್ಟೇ. ಸೊ ಆ ಥರ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಗೆಲುವಷ್ಟೇ ಇಂಪಾರ್ಟೆಂಟ್. ಬಾಹುಬಲಿ ಎಲ್ಲ ನಾಲ್ಕು ಕ್ಲೈಮ್ಯಾಕ್ಸ್ ತೆಗ್ದಿರೋದು, ಮೂರು ಕ್ಲೈಮ್ಯಾಕ್ಸ್ ಡಸ್ಟ್ಬಿನ್ನಲ್ಲಿ ಇದೆ, ಒಂದು ಕ್ಲೈಮ್ಯಾಕ್ಸ್ ಥಿಯೇಟ್ರಲ್ಲಿ ಇದೆ ಅಷ್ಟೇ. ನಿಮ್ಗೆ ಅರ್ಧ ಆಯ್ತಿದೆಯಾ? ನಾನು ನಿಮ್ಮ ಜನರಲ್ ವಿಷಯಗಳನ್ನ ಶೇರ್ ಮಾಡ್ಕೊತೇನೆ. ಸುದೀಪ್ ಸರ್ ಅಂತ ದೊಡ್ಡ ಆರ್ಟಿಸ್ಟೇ 46-47 ದಿನ ಆ್ಯಕ್ಟ್ ಮಾಡಿ ಅದು ಅಷ್ಟು ಡಸ್ಟ್ಬಿನ್ಗೆ ಹೋಗಿರೋಂಥದ್ದು ಇರ್ತದೆ ಬಾಹುಬಲಿ ಅಂದರೆ. ಅಲ್ಲ, ಆ ನಿರ್ದೇಶಕನ ಏನು ಅನಿಸುತ್ತೋ ಅದಕ್ಕೆ ಅವ್ನು ತೆಗಿತಾನೆ ಮಾಡ್ತಾನೆ, ನಿಮ್ಗೆ ಅರ್ಥ ಆಯ್ತಿದೆ ಅಲ್ವಾ? ಇವತ್ತೆಲ್ಲ ಟ್ರಯಲ್ ಆ್ಯಂಡ್ ಎರರ್. ಈಗ ನಮ್ಮದು KGF ಅಂತ ಸಿನಿಮಾಗಳಲ್ಲೂ ಕೂಡ ನಿಮ್ಗೆ ಎಷ್ಟೋ ಸೀನ್ಗಳನ್ನ ಇನ್ನೇನು ರಿಲೀಸ್ಗೆ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿದೆ ಅಂದಾಗಲೂ ಒಂದು 2-3 ಸೀನ್ ರೀಶೂಟ್ ಆಗುತ್ತೆ. ಬಿಕಾಸ್ ಏನಂತ ಅವತ್ತಿಗೆ ಈ ರೇಂಜ್ ಮೇಕಿಂಗ್ ಮಾಡ್ಬೇಕು ಅಂದ್ಕೊಂಡು ಆ ಟೈಮಲ್ಲಿ ಮಾಡೋಕ್ಕಾಗಿರಲ್ಲ, ಅದೇನು ಇನ್ನೂ ಏನೋ ಮಾಡಿದ್ರೆ ಒಳಗೆ. ಅದಕ್ಕೆ ಹೇಳಿದ್ದು ಸಿನಿಮಾ ಅನ್ನೋದು ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾನೆ ಅದರದ್ದು ಔಟ್ ಆಫ್ ಫೋಕಸಲ್ಲಿ ಇರುತ್ತೆ, ಫೋಕಸ್ ಸಿಗದೆ ಮಾಡ್ತಾ ಮಾಡ್ತಾ. ಯಾವನೋ ಒಬ್ಬ ಕ್ಯಾರೆಕ್ಟರ್ ನೀವು ಪ್ಲೇಸ್ ಮಾಡಿರ್ತೀರಾ ಸಕ್ಕತ್ತ ಮಾಡ್ಬಿಟ್ಟ ಅಂದರೆ ಅಯ್ಯೋ ಏನು ಹಿಂಗಿದೆಯಲ್ಲ ಇವ್ನು, ಇನ್ನೇನೋ ಮಾಡಿದ್ರೆ ಚೆನ್ನಾಗಿರ್ತೀನಿ, 2 ಸೀನು ತೆಗಿಬೇಕಾದ್ರೆ 2 ಸೀನ್ ಆ್ಯಡ್ ಆನ್ ಆಗ್ಬೋದು. ಇಲ್ಲಿ ಈ ಪಾತ್ರಗಳದ್ದು ಗ್ರಾಫ್ ಸಿಟ್ ಇರ್ತೀವಿ, ಪುಟ್ಟಣ್ಣ ಅವರು ಯೂಶುವಲ್ ಆಗಿ ಇದನ್ನು ಮಾಡ್ತಾ ಇದ್ರಂತೆ. ಪಾತ್ರಗಳದ್ದು ಒಂದು 10-15 ಪಾತ್ರ ಸುತ್ತ ಇಟ್ಟರೆ ಕತೆ ಒಳಗಡೆ ಪಾತ್ರಗಳನ್ನ ಗ್ರಾಫಿಂಗ್ ಮಾಡ್ತೀವಿ. ಈಗ ಯಾವುದೋ ಪಾತ್ರಕ್ಕೆ ಸ್ಕೋಪು ಚೆನ್ನಾಗಿ ಒಂದೇನೋ ಪರ್ಫಾರ್ಮೆನ್ಸ್ ಸಿಕ್ಬಿಡ್ತು ಅಂದಾಗ ನಮ್ಗೆ ಈ ಪಾತ್ರ ಇನ್ನೂ ಇದ್ರೆ ಚೆನ್ನಾಗಿರುತ್ತೆ ಥಿಯೇಟ್ರಲ್ಲಿ ಅನ್ಸ್ಬೋದು, ಅವ್ನಿಗೆ ಒಂದೊಂದು 2 ಸೀನ್ ಎಕ್ಸ್ಟ್ರಾ ಮಾಡೋಣ ಅನ್ಸ್ಬೋದು, ಇದರಿಂದ ಇನ್ನೇನೋ ಹೆಲ್ಪ್ ಆಗುತ್ತೆ ಕತೆಗೆ ಅಂತ ಇರ್ಬೋದು. ಅಲ್ಟಿಮೇಟ್ಲಿ ಪಾತ್ರಗಳು ಕ್ರಿಯೇಟ್ ಮಾಡೋದೇ ಕತೆಗೆ ಹೆಲ್ಪ್ ಆಗಲಿ ಅಂತ. ನಮ್ಗೆ ಅರ್ಥ ಆಯ್ತಲ್ವಾ? ಹಂಗೆ ಒಬ್ಬ ಡೈರೆಕ್ಟರ್ ನಿರ್ಧಾರ ಅದು, ಆಗಲೇ ಹೇಳಿದಂಗೆ ಫಾರ್ಮುಲಾಗಳು ಏನಿಲ್ಲ, ಅವನು ನಿರ್ದೇಶಕನ ಪರ್ಸ್ಪೆಕ್ಟಿವ್ಸ್ ಅದು. ಯಾವನೊಬ್ಬ ವಿಲನ್ನು ಸಕಾದ ಮಾಡ್ದವನೇ ಅನ್ಸ್ಬೋದು, ಇವನು ಇನ್ನೊಂದೇನೋ ಇಟ್ಟರೆ ವರ್ಕ್ ಆಗುತ್ತೆ ಅಂತ ಅನ್ಸ್ಬೋದು, ಆಮೇಲೆ ಡಿಲೀಟ್ ಮಾಡಿರೋದು ಇರ್ತವೆ. ಆ ಥರ ಸಿನಿಮಾ ಗೆಲ್ಸೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೋ ಆನ್ಸರ್ ಮಾಡ್ಬೇಕಲ್ಲ, ಅಯ್ಯಯ್ಯೋ ಅವನಿಗೆ ಒಂದು 2.5 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ವಲ್ಲ, ಅವನಿಂದ ಒಂದು ಅವನೊಂದು 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಆಯ್ತಲ್ಲ ಅಷ್ಟೆಲ್ಲ ಮಾಡೋದಕ್ಕೆ, ಆ ಕರುಣೆ ಗಿರಣೆ ಎಲ್ಲ ಯಾವುದು ನಿರ್ದೇಶಕನು ಇಟ್ಕೊಳ್ಳಲ್ಲ. ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಗೆಲ್ತೀವ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ವೇಸ್ಟ್, ನಾನು ಆಗಲೇ ಹೇಳಿದಂಗೆ ವೇಸ್ಟೇಜ್ ಚಾರ್ಜಸ್ ಇರುತ್ತೆ, ಏನು ಮಾಡೋಕ್ಕಲ್ಲ. ನಮಗೆ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್, ಬಿಕಾಸ್ ಕಾಂಪಿಟೇಷನ್ ಹಂಗಿರುತ್ತೆ. 250 ಸಿನಿಮಾದಲ್ಲಿ ನಮ್ಮ ಸಿನಿಮಾ ಏನೋ ಆ ಹೆಸರಾದ್ರೂ ಗೊತ್ತಿರ್ಬೇಕು ಜನಕ್ಕೆ, ಅವ್ನು ಇಂಪ್ಯಾಕ್ಟಾದ್ರೂ ಕ್ರಿಯೇಟ್ ಮಾಡಬೇಕು, ನಾನು ಈ ಸಿನಿಮಾ ನೋಡಬೇಕು ಅಂತ ಅವ್ನ ಮನಸ್ಸಲ್ಲಿ ಬರಬೇಕು ಅಂದರೆ ಒಬ್ಬ ನಿರ್ದೇಶಕ ಅಷ್ಟು ಸಿದ್ಧತೆ ಮಾಡ್ಕೊಂಡಿರ್ತಾನೆ. ಒಂದು ಪೋಸ್ಟ್ರಿಂದ ಹಿಡಿದು, ಒಂದು ಟೈಟ್ಲಿಂದ ಹಿಡಿದು, ಒಂದು ಮುಖಪುಟದಿಂದ ಹಿಡಿದು, ಅದ್ರ ಮೇಲೆ ಕುತೂಹಲ ಬರೆಸ್ಬೇಕಲ್ಲ. ಈಗ 1000 ಜನಕ್ಕೆ 1000 ಕೆಲಸಗಳೈತೆ, ಅವನೇ ಅಂತ ನಿನ್ನ ಸಿನಿಮಾ ಬಂದು ನೋಡಬೇಕು, ನಿನ್ನ ಸಿನಿಮಾ ಮೇಲೆ ಅವನೇ ಕೈ ಬಿಟ್ಕೋಬೇಕು. 2 ವಿಷಯ, ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡೋದು, ಒಂದು ಫುಲ್ಫಿಲ್ ಮಾಡೋದು.